ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂತಹ 30 ಜಿ ಕೆ ಪ್ರಶ್ನೋತ್ತರಗಳನ್ನು ನೋಡೋಣ. ಅದರಲ್ಲಿ ಒಂದನೆಯದ್ದು, ಈ ಕೆಳಗಿನವುಗಳಲ್ಲಿ ಹಿಂದುಳಿದ ವರ್ಗಗಳ ಅಧ್ಯಯನಕ್ಕಾಗಿ ನೇಮಕಗೊಂಡ ಮೊದಲ ಆಯೋಗ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೇಲ್ಕರ್ ಆಯೋಗ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 2, ಭಾಷಾ ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣವನ್ನು ಅವರ ಮಾತೃಭಾಷೆಯಲ್ಲಿ ಒದಗಿಸುವಂತೆ ರಾಜ್ಯದ ಪ್ರಾಧಿಕಾರಗಳಿಗೆ ನಿರ್ದೇಶಿಸುವುದು ಅವಶ್ಯಕವೆಂದು ಕಂಡುಬಂದರೆ ರಾಷ್ಟ್ರಪತಿಯು ನಿರ್ದೇಶಿಸಬಹುದೆಂದು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಎ, 350 ಎ ವಿಧಿಯಲ್ಲಿ. ಪ್ರಶ್ನೆ ನಂಬರ್ 4, ಭಾರತ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೆಲಸ ಮಾಡುವ ಹಕ್ಕು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 5, ಕೇಂದ್ರ ಸರ್ಕಾರವು ಈ ಕೆಳಗಿನ ಯಾರ ಅಧ್ಯಕ್ಷತೆಯಲ್ಲಿ ಮೊದಲ ಆಡಳಿತ ಸುಧಾರಣಾ ಆಯೋಗವನ್ನು ನೇಮಕ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ. ಮುಂದಿನ ಪ್ರಶ್ನೆ, ಪ್ರಶ್ನೆ 6, ಗಾಡ್ಸ್ ಓನ್ ಕಂಟ್ರಿ ಎಂಬ ನುಡಿಗಟ್ಟನ್ನು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಆಗಾಗ್ಗೆ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೇರಳ. ಮುಂದಿನ ಪ್ರಶ್ನೆ, ಕಾಂಗ್ರಾ ಕಣಿವೆ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಹಿಮಾಚಲ ಪ್ರದೇಶ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 8, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಆಪ್ಷನ್ ಎ, ಕರ್ನಾಟಕವು ವಿಸ್ತೀರ್ಣದಲ್ಲಿ ಭಾರತದ ರಾಜ್ಯಗಳಲ್ಲಿ 7ನೆಯ ದೊಡ್ಡ ರಾಜ್ಯವಾಗಿದೆ. ಆಪ್ಷನ್ ಬಿ, ಕರ್ನಾಟಕವು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡ 5.83% ಪಾಲನ್ನು ಆವರಿಸಿದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3, ಎ ಮತ್ತು ಬಿ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಮುಖ ಪದಾರ್ಥವು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಎ, ಕಬ್ಬಿಣದ ಅದಿರು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 10, ನೀಲಗಿರಿ ಬೆಟ್ಟಗಳಲ್ಲಿರುವ ಅತ್ಯಂತ ಎತ್ತರದ ಶಿಖರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ದೊಡ್ಡ ಬೆಟ್ಟ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 11, ಮಂಗಳ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಸೌರವ್ಯೂಹದ ಅತಿ ಚಿಕ್ಕ ಗ್ರಹವಾಗಿದೆ. ಆಪ್ಷನ್ ಬಿ, ಈ ಗ್ರಹವು ಫೋಬೋಸ್ ಮತ್ತು ಕ್ಯಾಲಿಸ್ಟೋ ಎಂಬ ಎರಡು ಉಪಗ್ರಹಗಳನ್ನು ಹೊಂದಿದೆ. ಆಪ್ಷನ್ ಸಿ, ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದು ಕರೆಯುತ್ತಿದ್ದು ಇದು ಭೂಮಿಯ ನೆರೆಯಲ್ಲಿರುವ ಒಂದು ಗ್ರಹವಾಗಿದೆ. ನೋಡಿ, ಸಂಕೇತಗಳನ್ನು ನೋಡಿ, ಎ ಮತ್ತು ಸಿ ಸರಿ, ಬಿ ಮತ್ತು ಸಿ ಸರಿ, 3 ಸಿ ಮಾತ್ರ ಸರಿ, 4 ಎ ಬಿ ಮತ್ತು ಸಿ ಸರಿ. ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ, ಸಿ ಮಾತ್ರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭೂಮಿಯ ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ನೋಡಿ, ಮಾರುತಗಳು, ಅಕ್ಷಾಂಶಗಳು, ಸ್ಥಳದ ಎತ್ತರ, ಹಾಗೆ ಮಳೆ. ಇಲ್ಲಿ ಸಂಕೇತಗಳನ್ನು ನೋಡೋದಾದರೆ, ಎ ಮತ್ತು ಬಿ ಮಾತ್ರ, ಬಿ ಸಿ ಡಿ ಮಾತ್ರ, ಎ ಬಿ ಮತ್ತು ಸಿ ಮಾತ್ರ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ, ಮೇಲಿನ ಎಲ್ಲವೂ ಸರಿಯಾಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಭೌಗೋಳಿಕ ವಿಸ್ತಾರದ ಆಧಾರದ ಮೇಲೆ ಈ ಕೆಳಗಿನ ಜಿಲ್ಲೆಗಳಿಗೆ ಸರಿಯಾದ ಆರೋಹಣ ಕ್ರಮವನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಸಿ, ಎ ಬಿ ಡಿ, ಅಂದರೆ ಬೆಳಗಾವಿ, ಕಲಬುರಗಿ, ವಿಜಯಪುರ, ಮೈಸೂರು. ಪ್ರಶ್ನೆ 15, ಅಶೋಕನ ಶಾಸನಗಳ ಈ ಕೆಳಕಂಡ ಯಾವ ಲಿಪಿಯಲ್ಲಿವೆ? ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾಗಿದೆ ಸ್ನೇಹಿತರೆ, ಅಂದರೆ
ಎ ಮತ್ತು ಬಿ ಮಾತ್ರ, ಅಂದರೆ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಅವು ಇವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 16. ಈ ಕೆಳಗಿನವುಗಳಲ್ಲಿ ಎರಡನೆಯ ದುಂಡು ಮೇಜಿನ ಸಭೆಯಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದ್ದ ನಾಯಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಸಿ ಮತ್ತು ಡಿ ಸರಿ ಸ್ನೇಹಿತರೆ, ಅಂದರೆ ಎನ್ ಎಂ ಜೋಶಿ ಮತ್ತು ವಿ ವಿ ಗಿರಿ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 17. ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಕಬ್ಬಿಣದ ಸ್ತಂಭ ಈ ಕೆಳಗಿನ ಯಾವ ರಾಜ್ಯ ಮನೆತನಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಗುಪ್ತರು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 18. ಈ ಕೆಳಗಿನವುಗಳಲ್ಲಿ ಹುಮಾಯೂನನಿಗೆ ಸಂಬಂಧಿಸಿರುವ ಯುದ್ಧಗಳು ಯಾವುವು? ಅಂದರೆ ಆಪ್ಷನ್ ಎ ಕನೌಜ್ನ ಕದನ, ಆಪ್ಷನ್ ಬಿ ಚೌಸಾ ಕದನ, ಆಪ್ಷನ್ ಸಿ ಚುನಾರ್ ಕದನ, ಆಪ್ಷನ್ ಡಿ ಗೋಂಡ್ವಾನ ಕದನ. ನೋಡಿ, ಸಂಕೇತಗಳು ಎ ಸಿ ಮತ್ತು ಡಿ, 2 ಎ ಬಿ ಮತ್ತು ಡಿ, 3 ಎ ಬಿ ಮತ್ತು ಸಿ, 4 ಬಿ ಸಿ ಮತ್ತು ಡಿ. ಸರಿಯಾದ ಉತ್ತರ ಎ ಬಿ ಮತ್ತು ಸಿಗಳು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 19. ಈ ಕೆಳಗಿನವುಗಳಲ್ಲಿ ಅಮೀರ್ ಖುಸ್ರೋವಿನಿಂದ ರಚನೆಗೊಂಡ ಕೃತಿಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ 2 ಬಿ ಮತ್ತು ಡಿ, ಅಂದರೆ ತುಘಲಕ್ ನಾಮ ಮತ್ತು ನಿಹಾಯತ್ ಉಲ್ ಕಮಾನ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 20. ಈ ಕೆಳಗಿನ ಶಾತವಾಹನ ದೊರೆಗಳ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. ಸರಿಯಾದ ಉತ್ತರ ಸಿ ಎ ಬಿ ಡಿ, ಅಂದರೆ ಸಿಮುಖ ಶಾತವಾಹನ ಮನೆತನದ ಸ್ಥಾಪಕ ಇವನು, ಆಮೇಲೆ ಎ ಅಂದರೆ ಒಂದನೆಯ ಶಾತಕರ್ಣಿ, ಆಮೇಲೆ ಗೌತಮಿಪುತ್ರ ಶಾತಕರ್ಣಿ, ಕೊನೆಯದಾಗಿ ಯಜ್ಞಶ್ರೀ ಶಾತಕರ್ಣಿ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ವಿಭಜಿಸಿದ್ದ ವಿವಿಧ ಘಟಕಗಳ ಸರಿಯಾದ ಅವರೋಹಣ ಕ್ರಮವನ್ನು ಗುರುತಿಸಿ. ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ 2 ಬಿ ಡಿ ಎ ಸಿ ಸರಿಯಾಗಿದೆ ಸ್ನೇಹಿತರೆ, ಅಂದರೆ ಮಂಡಲ, ವಿಷಯ, ನಾಡು, ಗ್ರಾಮ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 22. ಈ ಕೆಳಗಿನವುಗಳಲ್ಲಿ ಅಕ್ಬರ್ನಿಂದ ನಿರ್ಮಾಣಗೊಂಡ ಸ್ಮಾರಕಗಳನ್ನು ಗುರುತಿಸಿ. ನೋಡಿ, ಆಪ್ಷನ್ ಎ ಬಾದ್ಶಾಹಿ ಮಸೀದಿ, ಆಪ್ಷನ್ ಬಿ ಬುಲಂದ ದರ್ವಾಜಾ, ಆಪ್ಷನ್ ಸಿ ಕೆಂಪು ಕೋಟೆ, ಆಪ್ಷನ್ ಡಿ ಫತೇಪುರ್ ಸಿಕ್ರಿ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡಿದರೆ ಬಿ ಸಿ ಮತ್ತು ಡಿಗಳಾಗಿರುತ್ತೆ, ಅಂದರೆ ಬುಲಂದ ದರ್ವಾಜಾ, ಕೆಂಪು ಕೋಟೆ, ಫತೇಪುರ್ ಸಿಕ್ರಿ. ಮುಂದಿನ ಪ್ರಶ್ನೆ, ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪೇಶ್ವೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ 2 ಬಾಜಿರಾವ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 24. ಮಾನವನ ಜೀವನದ ಗುಣಮಟ್ಟವನ್ನು ಅಳೆಯಲು ಮಾನವ ಅಭಿವೃದ್ಧಿ ಸೂಚಿ, ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಂಬ ಮಾನದಂಡವನ್ನು ರೂಪಿಸಿದವರು ಯಾರು? ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಸಿ ಮೆಹಬೂಬ್ ಉಲ್ ಹಕ್. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 25. ಪ್ರಸ್ತುತ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚು ಪಾಲನ್ನು ಒದಗಿಸುತ್ತಿರುವ ವಲಯ ಯಾವುದು? ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ಸೇವಾ ವಲಯ. ಸಂಕೇತಗಳನ್ನು ನೋಡಿ, ಬಿ ಮಾತ್ರ, ಎ ಮತ್ತು ಬಿ ಮಾತ್ರ, ಸಿ ಮಾತ್ರ, ಬಿ ಮತ್ತು ಸಿ ಮಾತ್ರ. ಸರಿಯಾದ ಉತ್ತರ ಸಿ ಮಾತ್ರ, ಅಂದರೆ ಸೇವಾ ವಲಯ ಪ್ರಸ್ತುತವಾಗಿ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚಿನ ಪಾಲನ್ನು ಒದಗಿಸುತ್ತಿದೆ. ಮುಂದಿನ ಪ್ರಶ್ನೆ, ಭಾರತವು ಈ ಕೆಳಗಿನ ಯಾವ ವರ್ಷದಿಂದ ವಿದೇಶಿ ನೇರ ಹೂಡಿಕೆಗೆ ಮುಕ್ತ ಅವಕಾಶ ಒದಗಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 1991. ಎಲ್ ಪಿ ಜಿ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ, ಲಿಬರೈಜೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಜೇಷನ್ ಮೂಲಕ ಇದು ವಿದೇಶಿ ನೇರ ಹೂಡಿಕೆಯನ್ನು ಮುಕ್ತ ಅವಕಾಶ ಒದಗಿಸುತ್ತೆ. ಮುಂದಿನ ಪ್ರಶ್ನೆ, ಕೇಂದ್ರ ಸಹಕಾರಿ ಬ್ಯಾಂಕುಗಳು ಈ ಕೆಳಗಿನ ಯಾರೊಂದಿಗೆ ನೇರ ಸಂಪರ್ಕ ಹೊಂದಿರುತ್ತದೆ? ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಬಿ ಮಾತ್ರ, ಅಂದರೆ ರಾಜ್ಯ ಸಹಕಾರಿ ಬ್ಯಾಂಕುಗಳ ಜೊತೆ ಕೇಂದ್ರ ಸಹಕಾರಿ ಬ್ಯಾಂಕುಗಳು ನೇರ ಸಂಪರ್ಕವನ್ನು ಹೊಂದಿರುತ್ತವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 28. ಕಂಪನಿಯ ಡಿಬೆಂಚರ್ ಹೋಲ್ಡರ್ಸ್ಗಳು ಆ ಕಂಪನಿಯ ಷೇರುದಾರರು, ಸಾಲದಾತರು, ಸಾಲಗಾರರು, ನಿರ್ದೇಶಕರು.
ಸಂಕೇತಗಳನ್ನು ನೋಡಿ, ಎ ಮತ್ತು ಬಿ, ಬಿ ಮತ್ತು ಸಿ, ಬಿ ಮಾತ್ರ, ಸಿ ಮಾತ್ರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, ಬಿ ಮಾತ್ರ, ಅಂದರೆ ಸಾಲುಗಾರರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನಂಬರ್ 29, ಸಾಮಾನ್ಯವಾಗಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಕೇಂದ್ರೀಯ ಬ್ಯಾಂಕು. ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 30, ಹೆಚ್ಚು ಕಾರ್ಬನ್ ಹೊರಸೂಸುವ ರಾಷ್ಟ್ರಗಳಲ್ಲಿ ಕ್ರಮವಾಗಿ ಮೊದಲ 3 ಸ್ಥಾನದಲ್ಲಿರುವ ರಾಷ್ಟ್ರಗಳು ಯಾವುವು? ಇಲ್ಲಿ ಸರಿಯಾದ ಉತ್ತರ ಬಿ, ಚೀನಾ, ಅಮೆರಿಕ, ಭಾರತ.